ज्योतिष गंगा दिन भविष्य कार्यक्रम के तमगे स्वागत वीक्षकरे निम्म राशिया इंदिन दिन भविष्य अंद्रे अक्टोबर 13, 2023 शुक्रवार द्वादश राशियवर फल हेगिदे इवत्तिन दिन मुहूर्त विशेषते हेगिदे अन्नुवंतह संपूर्णवाद माहितियन्नु तावु ई वीडियोदल्लि तिळिदुकोळ्ळुत्ता इरतक्कंतद्दु ನೀವು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ನಿಮ್ಗೆ ಸಿಗ್ಬೇಕಾ? ಹಾಗಿದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಅಕ್ಟೋಬರ್ 13, 2023 ಶುಕ್ರವಾರ ಶ್ರೀ ಶೋಭಾಕೃತ ನಾಮ ಸಂವತ್ಸರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷ ಇವತ್ತು ನೈಸರ್ಗಿಕ ವಿಕೋಪ ನಿಯಂತ್ರಣ ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿ. ಇನ್ನು ಸೂರ್ಯೋದಯ 6:10 ಸೂರ್ಯಾಸ್ತ 6:02 ಸೂರ್ಯನ ರಾಶಿ ಕನ್ಯೆ ಆದರೆ ಚಂದ್ರನ ರಾಶಿ ಕೂಡ ಕನ್ಯೆ ಆಗಿರ್ತಕ್ಕಂಥದ್ದು. ಇನ್ನು ತಿಥಿ ಚತುರ್ದಶಿ ತಿಥಿ ಇರುತ್ತೆ 9:50 ತನಕ ರಾತ್ರಿವರೆಗೆ, ತದನಂತರ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಇನ್ನು ಉತ್ತರ ಫಾಲ್ಗುಣಿ ನಕ್ಷತ್ರ 2:11 ತನಕ ಮಧ್ಯಾಹ್ನದವರೆಗೆ ಇರುತ್ತೆ, ತದನಂತರ ಹಸ್ತ ನಕ್ಷತ್ರ ಪ್ರಾರಂಭ ಆಗುತ್ತೆ. ವಿಷ್ಟೀಕರಣ ಇದೆ 8:54 ತನಕ ಬೆಳಿಗ್ಗೆ, ತದನಂತರ ಶಕುನೀಕರಣ ಇರುತ್ತೆ ರಾತ್ರಿ 9:50 ತದನಂತರ ಚತುಷ್ಪಾದಕರಣ ಪ್ರಾರಂಭ ಆಗುತ್ತೆ. ಯೋಗ ಬ್ರಹ್ಮಯೋಗ ಇದೆ 10:06 ತನಕ ಬೆಳಿಗ್ಗೆ, ತದನಂತರ ಇಂದ್ರಯೋಗ ಪ್ರಾರಂಭ ಆಗುವಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನ ನೋಡೋದಾದ್ರೆ ನೋಡಿ, 10:42 12:10 ರಾಹುಕಾಲ ಇರುತ್ತೆ, 3:07 4:35 ಮಗಂಟ ಕಾಲ ಇದೆ, 7:45 9:13 ಗುಳಿಕ ಕಾಲ ಇರುತ್ತೆ, 10:47 12:34 ವಿಜಿತ್ ಮುಹೂರ್ತ ಇರುವಂಥದ್ದು. ಇನ್ನು ದುರ್ಮುಹೂರ್ತ 8:38 9:25, 12:34 1:21 ದುರ್ಮುಹೂರ್ತ ಇರುತ್ತೆ, ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೊದಲಿಗೆ ಮೇಷರಾಶಿ, ಮೇಷರಾಶಿಯವರ ಇವತ್ತಿನ ಒಂದು ಫಲವನ್ನ ನೋಡೋದಾದ್ರೆ ನೋಡಿ, ಸಂಬಂಧಿಗಳು ಬೆಂಬಲ ನೀಡ್ತಾರೆ, ಆದ್ರೆ ಮನಸ್ಸಿಗೆ ಹೊರೆಯಾದ ತೊಂದರೆಗಳನ್ನ ಕಡಿಮೆ ಮಾಡ್ತಾರೆ. ಆದ್ರೆ ಆ ಬೆಂಬಲ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡ್ಬೇಕು. ಆದ್ರೆ ಒಂದು ಹಂತದಲ್ಲಿ ಇರುವಂತಹ ಗೊಂದಲಗಳಾಗ್ಲಿ ಸಮಸ್ಯೆಗಳಾಗ್ಲಿ ತೊಂದರೆಗಳಿಗೆ ಒಂದಿಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದಂತೂ ಸತ್ಯ. ಇನ್ನು ನಿಮ್ಮ ಪ್ರೀತಿ ಪಾತ್ರರನ್ನ ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಳ್ಳೋಕೆ ನೀವೇನಾದ್ರೂ ಬಯಸಿದ್ರೆ ಪ್ರಯತ್ನವನ್ನ ಮಾಡಬಹುದು. ಯಾಕಂತಂದ್ರೆ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ವಿಚಾರದಲ್ಲಿ ಯಾರೋ ಜೊತೆಯಲ್ಲೋ ಒಂದು ಪ್ರೀತಿ ಪ್ರೇಮ ಈ ತರದ ಭಾವನೆಗಳು ಕೂಡ ಚಿಗುರುಡಿಯುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಯಾರ ಜೊತೆಗೆ ಏನೋ ಒಂದು ಮಾತಾಡಬೇಕು, ಏನೋ ಒಂದು ವ್ಯವಹಾರದ ಬಗ್ಗೆ ಮಾತಾಡಬೇಕು, ಅಥವಾ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಬೇಕು, ಅಥವಾ ಯಾವುದೇ ಹಣಕಾಸಿನ ಬಗ್ಗೆ ಮಾತಾಡಬೇಕಾ, ಮಾತಾಡಬಿಡಿ. ಆ ಏನ್ ಸಮಸ್ಯೆ ಇದೆ ಅಲ್ಲ, ಆ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡುವಂಥದ್ದು ಯಾವುದೂ ತಪ್ಪಿಲ್ಲ. ಅದರಿಂದ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ನಿಮ್ ತಲೆಯಲ್ಲಿ ಓಡ್ತಾ ಇರತಕ್ಕಂಥ ಗೊಂದಲಗಳಿಗೆ ಒಂದು ತಾರ್ಕಿಕ ಅಂತ್ಯ ಅನ್ನುವಂಥದ್ದು ಸಿಗುತ್ತೆ. ಇನ್ನು ನಿಮ್ಮ ಸಹಕಾರದ ಸ್ವಭಾವ ಏನಿದೆ, ಎಲ್ಲ ಕೆಲಸ ದಲ್ಲಿ ಬಹಳಷ್ಟು ಒಳ್ಳೆ ಫಲಿತಾಂಶವನ್ನು ತರುತ್ತೆ. ಯಾಕಂತಂದ್ರೆ ನೀವು ಹೆಲ್ಪಿಂಗ್ ನೇಚರ್ ಇರುತ್ತೆ, ಸಹಕಾರ ಇರುತ್ತೆ, ಸಹಾಯ ತರುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರುತ್ತೆ. ಅದು ಕೆಲಸದ ಸ್ಥಳದಲ್ಲಿ ಬಹಳ ಒಳ್ಳೆಯ ರಿಸಲ್ಟ್ ಅನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ನಿಮ್ಮ ಅನೇಕ ಜವಾಬ್ದಾರಿಗಳನ್ನ ನಿಭಾಯಿಸ್ತಿರ್ತಕ್ಕಂಥದ್ದು ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಯಾವುದೇ ಒಂದು ಮನೆ ಇರ್ಬೋದು, ಕಂಪನಿ ಇರ್ಬೋದು, ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಲ್ಲಿ ಒಂದು ಜವಾಬ್ದಾರಿ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಹಾಕುವಂಥದ್ದು ಅದು ನಿಮಗೆ ಬಹಳಷ್ಟು ಸಂತೋಷವನ್ನ ತಂದುಕೊಡುತ್ತೆ. ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ತಂದುಕೊಡುತ್ತೆ, ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಇನ್ನು ಕೆಲಸದ ಸ್ಥಳದಲ್ಲಿ ಯಾವುದೇ ಕೆಲಸ ಹದಗೆಡುವ ಕಾರಣದಿಂದಾಗಿ ನಿಮ್ಮ ಏನೇ ಒಂದು ತೊಂದರೆಗಳಿದ್ರು ಅದನ್ನ ಸರಿಪಡಿಸಿ ನೀವು ಒಂದು ಶಾಭಾಷಗಿರಿಯನ್ನ ತೆಗೆದುಕೊಳ್ಳುವಂಥದ್ದು, ಮೆಚ್ಚುಗೆಯನ್ನ ತೆಗೆದುಕೊಳ್ತಕ್ಕಂಥದ್ದು, ಇದು ನಿಮಗೆ ಬಹಳ ಸಂತೋಷವನ್ನ ತಂದುಕೊಡುತ್ತೆ. ಇನ್ನು ಈ ಸಂಗಾತಿಯೊಂದಿಗಿನ ಜೀವನ ತುಂಬಾ ಉತ್ತಮವಾಗಿರುತ್ತೆ. ಇವತ್ತು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ನೋಟ
ಎಲ್ಲವನ್ನು ಸುಧಾರಿಸುತ್ತೆ, ನಿಮ್ಮ ಕೆಲಸವನ್ನು ಸುಧಾರಿಸುತ್ತೆ, ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ, ನಿಮ್ಮ ಯೋಜನೆಗಳನ್ನು ಸುಧಾರಿಸತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ. ಆದ್ರೆ ಸಮಯ ತೆಗೆದುಕೊಳ್ತೀರಿ, ಕೆಲವೊಂದು ಸಮಯವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ಇವತ್ತು ಲಾಭದಾಯಕವಾಗಿರುತ್ತೆ. ನೀವೇನಾದರೂ ಹಣ ಹೂಡಿಕೆ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗುವಂತಹ ಒಂದು ಸಂದರ್ಭ ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 6. ಬನ್ನಿ ಆಗಿದ್ರೆ ವೃಷಭ ರಾಶಿ. ವೃಷಭ ರಾಶಿಯವರ ಫಲ ಇವತ್ತು ಏನಿದೆ ಅಂತ ನೋಡೋದಾದ್ರೆ, ಇಂದು ಯಾವುದೇ ಅಜ್ಞಾತ ಮೂಲಗಳಿಂದ ಹಣಗಳನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಯಾವುದೇ ನಿಮಗೆ ಅನುಭವಕ್ಕೆ ಬರೋದಿಲ್ಲ, ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ವಿಭಾಗದಿಂದ ನಿಮಗೆ ದುಡ್ಡು ಬಂದು ಬಿಡುವಂತ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಇದರಿಂದ ಅನೇಕ ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳು ದೂರ ಆಗುವಂತಹ ಸಾಧ್ಯತೆಗಳಿದೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ದುಡ್ಡು ಬಂದ್ರೆ ಯಾರಿಗೆ ಖುಷಿ ಆಗಲ್ಲ ಹೇಳಿ? ಎಲ್ಲರಿಗೂ ಖುಷಿ ಆಗುತ್ತೆ. ಹಂಗಂದ್ ಮಾತ್ರಕ್ಕೆ ನಿಮ್ಗೆ ಫ್ರೀಯಾಗಿ ದುಡ್ಡು ಬರುತ್ತೆ ಅಂತಲ್ಲ. ಇಕ್ಕಟ್ಟಲ್ಲಿ ಇರತಕ್ಕಂತಹ ದುಡ್ಡು ಅಥವಾ ಏನೋ ನಿಮ್ಗೆ ಯಾರೋ ಸಾಲ ಕೇಳಕ್ ಹೋಗ್ತೀರಿ, ದುಡ್ಡು ಸಿಕ್ಬಿಡ್ಬಹುದು. ಬಹಳ ದಿನದಿಂದ ಸಾಲ ಕೊಟ್ಟಿರ್ತೀರಿ, ಅವ್ರ ತಂದು ಕೊಡಬಹುದು. ಅಥವಾ ಅವ್ರಿಗೆ ನೀವು ಸಾಲ ಕೇಳಬಹುದು. ಇವತ್ತು ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೋಬಹುದು. ಇನ್ನು ನಿಮ್ಮ ಸೀಮಿತವಾಗಿರ್ತಕ್ಕಂತಹ ತಾಳ್ಮೆ ಅಂದ್ರೆ ಅವಶ್ಯಕತೆ ಇರತಕ್ಕಂತಹ ಒಂದು ತಾಳ್ಮೆಯನ್ನ ನೀವು ಇವತ್ತು ಹೊಂತೀರಿ, ಅದು ನಿಮಗೆ ಅನುಕೂಲವನ್ನ ತಂದುಕೊಡುತ್ತೆ. ತಾಳ್ಮೆ ಅನ್ನುವಂಥದ್ದು ಮನುಷ್ಯನಿಗೆ ಯಾವತ್ತಿಗೂ ಕೂಡ ಉಪಯೋಗವೇ ತಂದುಕೊಡುತ್ತೆ ಹೊರತು ನಷ್ಟ ಮಾಡೋದಿಲ್ಲ ಅನ್ನುವಂಥದ್ದು ಬಹಳ ಗೊತ್ತಿರುವಂತಹ ವಿಚಾರವೇ. ಇನ್ನು ಸುತ್ತಲಿನ ಜನರ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ನೀವೇನಾದ್ರೂ ತಾಳ್ಮೆಯನ್ನ ಕಳ್ಕೊಂಡ್ರೆ ಬೇರೆಯವರಿಗೆ ಏನಪ್ಪ ಈ ವ್ಯಕ್ತಿ ಈ ತರ ಇದಾನಲ್ಲ ಅನ್ನುವಂತಹ ಬೇಸರಕ್ಕೆ, ಕೋಪಕ್ಕೆ ಗುರಿ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು. ಸಮಾಧಾನ ಶಾಂತಿಯಿಂದ ಇದ್ರೆ ಪ್ರಬುದ್ಧತೆ ಹೆಚ್ಚಾಗುತ್ತೆ, ಗೌರವಗಳು, ವಿಶ್ವಾಸಗಳು, ನೆಮ್ಮದಿ ಹೆಚ್ಚಾಗುತ್ತೆ, ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬರುತ್ತೆ. ಇನ್ನು ನಿಮ್ಮ ವಿಶ್ವಾಸ ಬೆಳೆಯುತ್ತಿದ್ದಂತೆ ನಿಮ್ಮ ಪ್ರಗತಿ ಕೂಡ ಹೆಚ್ಚಾಗುತ್ತೆ, ಸ್ಪಷ್ಟವಾಗಿ ಕಾಣುತ್ತೆ. ಇನ್ನು ಜನರು ಹೂಡಿಕೆಗಳನ್ನ ಮಾಡ್ತಾರೆ ನಿಮಗೆ ಒಂದು ನಂಬಿಕೊಂಡು, ಇವುಗಳನ್ನ ನೀವು ಯಾವಾಗ್ಲೂ ಕೂಡ ಒಂದು ಅನುಕೂಲಕ್ಕೆ ಬಳಸ್ಕೊಳ್ಳುವಂತ ಸಾಧ್ಯತೆ ಇದೆ. ಯಾರನ್ನು ಕೂಡ ದುರುಪಯೋಗ ಮಾಡ್ಕೊಳ್ಳುವಂತಹ ನಿಮ್ಮ ಭಾವನೆಗಳು ಇರೋದಿಲ್ಲ. ಇನ್ನು ನಿಮ್ಮ ಸಂಗಾತಿ ನಿಮ್ಮ ಕೆಲವು ಕಷ್ಟಕರ ಸಂದರ್ಭಗಳಲ್ಲಿ ನಿಮಗೆ ಬೆಂಬಲವನ್ನ ನೀಡುವಂತಹ ಸಾಧ್ಯತೆ ಇದೆ. ನಿಮಗೇನೋ ಒಂದು ಪ್ರಾಬ್ಲಮ್ ಇದೆ ಅಂತಂದ್ರೆ ನಿಮ್ಮ ಮಡದಿಯೋ ಅಥವಾ ನಿಮ್ಮ ಗಂಡನೋ ನಿಮಗೆ ಅನುಕೂಲತೆಗಳನ್ನ, ಲಾಭಗಳನ್ನ ಅಥವಾ ಸಂದರ್ಭಕ್ಕೆ ತಕ್ಕಂತೆ ನಿಮಗೆ ಸ್ಪಂದಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ನಿಮ್ಮ ಬಗ್ಗೆ ಹೆಚ್ಚಾಗಿ ಆಸಕ್ತಿಯನ್ನ ತೋರಿಸ್ತಾರೆ. ಇದು ಬಹಳ ಮುಖ್ಯವಾಗಿರತಕ್ಕಂತಹ ವಿಚಾರ. ಇನ್ನು ಸ್ವಯಂ ಸುಧಾರಣೆಯ ಯೋಜನೆಗಳು ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಇವತ್ತು ಫಲ ನೀಡುತ್ತೆ. ನೀವು ಯೋಚನೆ ಮಾಡುವಂತ ದೃಷ್ಟಿಕೋನ ತುಂಬಾ ಹೆಡ್ ಸ್ಟಿಲ್ ಆಗಿರುತ್ತೆ. ಯೋಚನೆ ಮಾಡುವಂತದ್ದು ಬಹಳ ನಿಖರವಾಗಿ ಯೋಚನೆ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯದನ್ಸಿದ್ರು ಕೂಡ ನಿಮ್ಮ ಆತ್ಮವಿಶ್ವಾಸ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ಇವತ್ತು ಕೆಲಸ ಮಾಡುತ್ತೆ. ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಇವತ್ತು, ಬಹಳ ಅದ್ಭುತಕರವಾಗಿರ್ತಕ್ಕಂತಹ ದಿನ ವೃಷಭ ರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ,
ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಷಭ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರ ಬಗ್ಗೆ ಇವತ್ತು ನೋಡಿ, ಯಾವುದೇ ಒಂದು ಸಮಯದಲ್ಲಿ ಹಣದ ಅಗತ್ಯವಿರುತ್ತೆ. ಆದ್ರಿಂದ ಇಂದು ಸಾಧ್ಯವಾದಷ್ಟು ನಿಮ್ಮ ಹಣವನ್ನ ಸಂಗ್ರಹಿಸುವ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ನಿಮಗೆ ದುಡ್ಡಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ, ದುಡ್ಡಿನ ಒಂದು ಏನಾಗುತ್ತೆ, ಒಳಹರಿವಿನ ಕೊರತೆ ಕಂಡು ಬರುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ಯಾರಿಂದನೂ ನಿರೀಕ್ಷೆ ಮಾಡ್ತೀರಿ, ಅವ್ರು ದುಡ್ಡು ಕೊಡ್ಬೋದು, ಇವ್ರು ದುಡ್ಡು ಕೊಡ್ಬೋದು, ಇವರಿಂದ ನನಗೆ ಅನುಕೂಲ ಆಗ್ಬೋದು ಅನ್ನುವಂತಹ ಯೋಚನೆಗಳು ನಿಮ್ಮಲ್ಲಿರುತ್ತೆ. ಆದ್ರೆ ನಿಮ್ಮಲ್ಲಿನೇ ಒಂದು ಗೊಂದಲಗಳು, ದ್ವಂದ್ವ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥದ್ದು. ನಿಮ್ಮ ಸಮಸ್ಯೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕಿಂತಲೂ ಈಸಿಯಾಗಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಸುತ್ತಲಿನ ಜನರು ಇವತ್ತು ಯಾವ ರೀತಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ, ನಿಮಗೆ ಯಾವ ರೀತಿ ಒಂದು ಅನುಕೂಲವನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇವತ್ತು ನೀವು ಪರೀಕ್ಷೆ ಮಾಡುವಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನು ಯಾವುದೇ ವ್ಯವಹಾರ ಇದ್ರೂ ಕೂಡ ಎಚ್ಚರಿಕೆಯಿಂದ ಮಾಡುವಂಥದ್ದು ಬಹಳ ಮುಖ್ಯ. ದುಡುಕಿನ ನಿರ್ಧಾರಗಳನ್ನ, ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಇನ್ನು ನಿಮ್ಮ ವಾಸ್ತವಗಳನ್ನ ಎದುರಿಸುತ್ತಿದ್ದ ಹಾಗೆ, ಏನು ವಾಸ್ತವಿಕವಾಗಿರತಕ್ಕಂತಹ ಸಂದರ್ಭಗಳಿದಾವೆ ಅದನ್ನ ಎದುರಿಸುತ್ತಿರುವಂತಹ ಸಂದರ್ಭಗಳಲ್ಲಿ ಪ್ರೀತಿ ಪಾತ್ರರನ್ನ ಮರಿಬಾರದು. ನಿಮಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಗೊಂದಲಗಳಿರುತ್ತೆ, ತೊಂದರೆಗಳಿರುತ್ತೆ, ಒತ್ತಡಗಳಿರುತ್ತೆ. ಆ ಎಲ್ಲ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ, ನಿಮ್ಮ ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಮರಿಬಾರದು. ಅವರಿಗೆ ಸಮಯ ಕೊಡಬೇಕು, ಪ್ರೀತಿ ಕೊಡಬೇಕು. ನಿಮ್ಮ ಕೆಲಸಗಳನ್ನ ನೀವು ಎಂದಿನಂತೆ ಮಾಡುವಂತಹ ಕೆಲಸವನ್ನ ನೀವು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಆಲೋಚನೆಗಳನ್ನ ಚೆನ್ನಾಗಿ ಪ್ರಸ್ತುತಪಡಿಸಿದಲ್ಲಿ, ನಿಮ್ಮ ಕೆಲಸ ಮತ್ತು ನಿಮ್ಮ ಬದ್ಧತೆ ಪ್ರದರ್ಶನ ಮಾಡಿದಲ್ಲಿ ನಿಮಗೆ ಬಹಳ ಲಾಭದಾಯಕವಾಗತ್ತೆ. ಅಂದ್ರೆ ಇದರ ಅರ್ಥ ಏನು? ಸಮಯ ಪ್ರಜ್ಞೆ ಇರಬೇಕು. ನೀವೇನ್ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಿ, ಆ ಸಮಯಕ್ಕೆ ತಕ್ಕುದಾದ ನಿರ್ಧಾರವನ್ನ ನೀವು ತೆಗೆದುಕೊಂಡಿದ್ದೆ ಆದ್ರೆ ಇವತ್ತು ನೀವು ದುಡ್ಡನ್ನು ಗಳಿಸಬಹುದು, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಬಹುದು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇನ್ನು ನಿಮ್ಮ ಪ್ರಮುಖವಾಗಿರ್ತಕ್ಕಂತ ಸಮಸ್ಯೆಗಳ ಮೇಲೆ ಗಮನವನ್ನ ಇಡಬೇಕಾಗತ್ತೆ. ನಿಮಗೆ ಏನು ಪ್ರಾಬ್ಲಮ್ಸ್ ಗಳಿದಾವೆ, ಆ ಪ್ರಾಬ್ಲಮ್ಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ನೀವೊಂದು ಸುಂದರವಾಗಿರತಕ್ಕಂತಹ ಪ್ರಣಯ ಭರಿತವಾಗಿರತಕ್ಕಂತಹ ದಿನವನ್ನ ಇವತ್ತು ಹೊಂದಿದ್ದೀರಿ. ಅಂದ್ರೆ ದಾಂಪತ್ಯ ಜೀವನದಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತಹ ಫಲಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವು ಆರೋಗ್ಯ ಸಮಸ್ಯೆಗಳು ಕೂಡ ಇದೆ, ಆದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಇನ್ನು ತೊಂದರೆಯಲ್ಲಿರುವಂತ ಯಾರಿಗಾದ್ರೂ ಕೂಡ ಇವತ್ತು ನೀವು ಸಹಾಯ ಮಾಡ್ಲಿಕ್ಕೆ ಹೊಸ ಚೈತನ್ಯವನ್ನ ಬಳಸ್ತಕ್ಕಂಥದ್ದು. ನಿಮ್ಮಲ್ಲಿ ಒಂದು ಖುಷಿ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ನಲ್ಲಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅನ್ನುವಂತಹ ಗುಣ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಲೋಕದ ಒಂದು ಉದ್ಧಾರಕ್ಕಾಗಿ ಮನುಷ್ಯರು ಶ್ರಮಿಸುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 3. ಇನ್ನು ಕಟಕ ರಾಶಿ, ಕಟಕ ರಾಶಿಯವರು ಇವತ್ತು ಆಪ್ತರೊಂದಿಗೆ ಜಗಳವಾಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ನಿಮಗೆ ಪ್ರೀತಿ ಪಾತ್ರರ ಜೊತೆಯಲ್ಲಿ ಮುನಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಎಲ್ಲರ ಜೊತೆಯಲ್ಲಿಯೂ ಕೂಡ ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಇರುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಇದರ ಕಾರಣದಿಂದಾಗಿ ನಿಮ್ಮ ವಿಶೇಷ ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಇದೆ ಇವತ್ತು. ಯಾಕಂತಂದ್ರೆ ಎಲ್ಲೋ ಪ್ರಯಾಣ ಮಾಡಬಹುದು, ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡಬಹುದು, ಈ ಕಾರಣದಿಂದಾಗಿ ದುಡ್ಡನ್ನು ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಸಂಬಂಧಿಕರು ಮತ್ತು ಸ್ನೇಹಿತರ ಸಹಾಯದಿಂದ
ಒಂದು ನಿರೀಕ್ಷಿತವಾಗಿರತಕ್ಕಂತಹ ಉಡುಗೊರೆ ಇವತ್ತು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಯಾವುದೋ ಒಂದು ಮೂಲದಿಂದ ನಿಮಗೆ ಉಡುಗೊರೆ ಸಿಗುತ್ತೆ, ಅದರಿಂದ ಸಂತೋಷ ಆಗುತ್ತೆ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಇನ್ನು ವ್ಯಾಪಾರಿಗಳು ಸಾಧ್ಯವಾದಷ್ಟು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಯಾರೊಂದಿಗೂ ಹಂಚಿಕೊಳ್ಳಬಾರದು, ಬಹಳ ಗುಪ್ತವಾಗಿ ಇಟ್ಕೋಬೇಕು, ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಈ ತರ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ನಿಮ್ಮ ಹಿಡಿತದಲ್ಲಿ ವ್ಯವಹಾರಗಳು ಇರುತ್ತೆ. ಇನ್ನು ನೀವು ಅದನ್ನ ನೀವೇನಾದ್ರೂ ದೊಡ್ಡದಾಗಿ ತೋರ್ಪಡಿಸಿದ್ರೆ ಕೆಲವೊಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡುವಂತ ಸಾಧ್ಯತೆ ಇದೆ, ಕಾಂಪಿಟೇಷನ್ ಹೆಚ್ಚಾಗುವಂತ ಸಾಧ್ಯತೆ ಇದೆ, ಆ ಟ್ರಿಕ್ಸ್ ಅನ್ನ ನಿಮಗೆ ಮುಳು ಆಗುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಧಾರ್ಮಿಕವಾದಂತಹ ಕೆಲಸಗಳಿಗೆ ನೀವು ಸಮಯವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾವುದೇ ಒಂದು ದೇವರು, ದೇವಸ್ಥಾನ ಈ ರೀತಿಯಾಗಿ ಅಲದಾಡುವಂತ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಕೆಲವೊಂದು ಜನರ ಜೊತೆ ವಿವಾದಗಳಾಗುವಂಥದ್ದು, ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹೇಳಿದ್ದೀನಿ, ಕಟಕ ರಾಶಿಯವರಿಗೆ ವಿವಾದದಲ್ಲಿ ಬೀಳಬಾರದು, ಸುಮ್ಮನೆ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೋಬೇಕು ಕಟಕ ರಾಶಿಯವರು. ಇವತ್ತು ಸುಮ್ಮನೆ ಯಾಕಪ್ಪ ಬೇಕು, ಗೊಂದಲಗಳು ಯಾಕೆ ಬೇಕು, ಕಿರಿಕಿರಿಗಳು ಯಾಕೆ ಬೇಕು, ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ನಿಮ್ಮ ಜೀವನದ ಸಂಗಾತಿ ಸಾಮಾನ್ಯ ದಿನಗಳಿಗಿಂತ ಇವತ್ತು ಉತ್ತಮವಾಗಿರುವಂತೆ ತೋರಿಸ್ತಾಳೆ. ಯಾಕಂತಂದ್ರೆ ಅವರ ಒಂದು ಮನಸ್ಸನ್ನ ಇವತ್ತು ತುಂಬಾ ಹಗುರವಾಗಿರುತ್ತೆ. ನಿಮ್ಮ ಪತಿ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಭಾವನೆಗಳನ್ನು ಬಿಟ್ಟು ಪ್ರೀತಿಯ ಒಂದು ಭಾವನೆಗಳು ಅವ್ರ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ನಿಮಗೂ ಕೂಡ ಸಂತೋಷ ಆಗುತ್ತೆ. ಇನ್ನು ನೀವು ಪರಿಸ್ಥಿತಿಯ ನಿಯಂತ್ರಣದಲ್ಲಿ ಇದ್ದಂತೆ ಹೊಂದಿದ್ರೂ ಕೂಡ ಕೆಲವೊಂದು ಆತಂಕಗಳು ಇರುತ್ತೆ, ಆದ್ರೆ ಆತಂಕಗಳನ್ನ ಸರಿ ಮಾಡೋದಕ್ಕೆ ಇವತ್ತು ಪ್ರಯತ್ನವನ್ನಂತೂ ಮಾಡ್ತೀರಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಧೈರ್ಯದ ಮೂಲಗಳಿಂದ ನಿಮ್ಮ ಕೆಲವೊಂದು ಸಮಸ್ಯೆಗಳು ಕೂಡ ಸರಿಯಾಗುವಂತಹ ಸಾಧ್ಯತೆಗಳಿದೆ. ಧೈರ್ಯದಿಂದ ಮುನ್ನುಗ್ಗಿ ಇವತ್ತು ಕಟಕ ರಾಶಿಯವರಿಗೆ ತುಂಬಾ ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆ 7. ಇನ್ನು ಸಿಂಹರಾಶಿಯವರಿಗೆ, ಸಿಂಹರಾಶಿಯವರಿಗೆ ಇವತ್ತಿನ ಫಲವನ್ನ ನೋಡೋದಾದ್ರೆ ನೋಡಿ, ಸ್ನೇಹಿತರು ಇಂದು ನಿಮಗೆ ಏನಾದ್ರೂ ಒಂದು ಪಾರ್ಟಿ ಕೊಡ್ಬೋದು, ಯಾವುದೇ ಒಂದು ಏನಂತೇವೆ ಎಂಟರ್ಟೈನ್ಮೆಂಟ್, ಏನೋ ಒಂದು ಸಂತೋಷ ಪಡೋದಕ್ಕೆ, ಖುಷಿ ಪಡೋದಕ್ಕೆ ಮಾತುಕತೆ ಆಗ್ಬೋದು ಅಥವಾ ಭೇಟಿ ಆಗ್ಬೋದು, ಏನೋ ಒಂದು ಯೋಚನೆ ಮಾಡ್ತಕ್ಕಂತ ಸಾಧ್ಯತೆಗಳಿದೆ. ಖುಷಿ ಪಡೋದಕ್ಕೆ ಏನಿದೆ ಅದನ್ನೆಲ್ಲ ಮಾಡುವಂತ ಸಾಧ್ಯತೆಗಳು ಸ್ನೇಹಿತರಿಂದ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಜವಾದ ಪ್ರೀತಿ ಕಾಣಲಿಕ್ಕೆ ಸಾಧ್ಯವಾಗದಿರುವುದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರವಾಗುವಂತ ಸಾಧ್ಯತೆಗಳಿದೆ. ಹೆಚ್ಚಿನ ಕೆಲಸದ ಹೊರತಾಗಿಯೂ, ಕೆಲಸ ಅಂತೂ ಇರುತ್ತೆ, ಹೆಚ್ಚಿನ ಕೆಲಸದ ಹೊರತಾಗಿಯೂ ನಿಮಗೆ ಕೆಲಸದ ಸ್ಥಳದಲ್ಲಿ ನಿಮ್ಮಲ್ಲಿ ಒಂಥರ ಏನೋ ಒಂಥರ ಎನರ್ಜಿ ಇರುತ್ತೆ. ಕೆಲಸ ಎಷ್ಟೇ ಮಾಡಿದ್ರು ಸುಸ್ತು ಕಾಣಲ್ಲ, ಹಾಗಾಗಿ ತುಂಬಾ ಎನರ್ಜಿ ತರ ನೀವು ಕಂಡು ಬರ್ತಾ ಇರ್ತಕ್ಕಂತ ಸಾಧ್ಯತೆ ಇದೆ. ಇನ್ನು ನಿಮಗೆ ನೀಡಲಾಗಿರುವಂತ ಕೆಲಸಗಳನ್ನ ನಿರ್ಧರಿಸಿರುವ ಸಮಯಕ್ಕಿಂತ ಮೊದಲೇ ಮುಗಿಸುವಂತಹ ಸಾಧ್ಯತೆಗಳಿದೆ. ಇದು ತುಂಬಾ ಉತ್ತಮವಾಗಿರುವಂಥದ್ದು. ಫಾಸ್ಟ್ ಆಗಿ ನಿಮ್ಮ ಕೆಲಸಗಳನ್ನ ಏನ್ ಮಾಡೋದಿದೆ ಅದನ್ನ ಬೇಗ ಬೇಗ ಮಾಡಿ ಮುಗಿಸುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಹತ್ತಿರ ಕುಟುಂಬದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗಾಗಿ ಸಮಯ ಇಲ್ಲ ಅಂತ ಅನಿಸುತ್ತೆ, ಬಟ್ ಆದ್ರೆ ಸಮಯ ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಮನಸ್ಥಿತಿ ಹೇಗಿರುತ್ತೆ, ಕೆಲವೊಂದು ಹಳೆಯದಾಗಿನೇ ಹಾಗೆ ಉಳಿದಿರುತ್ತೆ. ಹಿಂದಿನ ಏನೋ ಒಂದು ನೋವು, ಬೇಸರಗಳು, ಚಿಂತೆಗಳು ಇರ್ತವೆ, ಅದು ಹಾಗೆ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳಿದೆ. ಇನ್ನು ನೀವು ಊಟ ಮಾಡುವಂತ ವಿಚಾರದಲ್ಲಿ ಒಳ್ಳೆ ಖಾದ್ಯ, ಒಳ್ಳೆ ಊಟ, ಇವತ್ತು ಭೋಜನ ಸಿಗುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರುತ್ತೆ. ಸಂಗಾತಿಯೊಂದಿಗಿನ ಸಣ್ಣ ಬೇಡಿಕೆಗಳನ್ನ ಇವತ್ತು ಕಡೆಗಣಿಸಿ ಬೇಸರಕ್ಕೀಡಾಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯೋ ನಿಮ್ ಮುಂದೆ ಏನೋ ಒಂದು ಆಸೆಯನ್ನ ವ್ಯಕ್ತಪಡಿಸಿರ್ತಾರೆ, ಏನೋ ನಮ್ಗೆ ಈ ಪ್ರಾಬ್ಲಮ್ ಸರಿ ಮಾಡ್ಕೊಡಪ್ಪ ಅಂತೇಳಿ, ಅದನ್ನ ಮಾಡ್ಕೊಡಲ್ಲ. ಅದರಿಂದ ಮನ್ಸಿಗೆ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು
ಕೆಲವೊಂದು ಸಂತಸದ ಪ್ರಣಯ ಮತ್ತು ಸಾಮಾಜಿಕ ಕಾರ್ಯಗಳು ಕೂಡ ನಿಮಗೆ ಇವತ್ತು ಆರಾಮ ಮತ್ತು ಸಂತೋಷವನ್ನ ನೀಡುವಂತಹ ಸಾಧ್ಯತೆಗಳಿದೆ. ಸಂತೋಷಕ್ಕೆ ಏನು ಕೊರತೆ? ಖರ್ಚು ಮಾಡೋದಕ್ಕೆ ಏನು ಕೊರತೆ? ಖರ್ಚು ಮಾಡೋದ್ರಲ್ಲಿ ಹಿಂದೆ ಬೀಳುವಂತ ವ್ಯಕ್ತಿ ಸಿಂಹರಾಶಿಯವರು ಯಾವತ್ತಿಗೂ ಅಲ್ಲ. ಹಾಗಾಗಿ ಖರ್ಚು ಯಥಾಸ್ಥಿತಿಯಲ್ಲಿ ಮುಂದುವರಿತಾ ಇರುತ್ತೆ, ಅದಕ್ಕೆ ಕಡಿವಾಣ ಹಾಕೋದು ಒಳ್ಳೆಯದು. ಸ್ನೇಹಿತರು ಖರ್ಚು ಮಾಡೋದಕ್ಕೆ ಅಥವಾ ಸಮಯ ವ್ಯರ್ಥ ಮಾಡೋದಕ್ಕೆ ಒಂದು ದಾರಿ ಆಗಿರ್ತಾರೆ. ಸ್ನೇಹಿತರು ಇರಬೇಕು, ಆದರೆ ಜೀವನನೇ ಸ್ನೇಹಿತರು ಆಗಿರಬಾರ್ದು. ನಿಮ್ಮ ಒಂದು ಜವಾಬ್ದಾರಿಯನ್ನು ಅರ್ಥ ಹೋದ್ರೆ ಇವತ್ತು ತುಂಬಾ ಉತ್ತಮವಾಗಿರ್ತಕ್ಕಂತಹ ದಿನ ಸಿಂಹರಾಶಿಯವರಿಗೆ ಆಗುವಂಥದ್ದು. ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 5. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ಒಂದು ಫಲವನ್ನ ನೋಡೋದಾದ್ರೆ, ನೋಡಿ, ಹಣದ ಚಾಲನೆ ದಿನವಿಡೀ ಮುಂದುವರಿಯುತ್ತೆ. ಹಣದ ಬಗ್ಗೆ ಏನು ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ದಿನದ ಅತ್ಯಂತ ಈ ದಿನ ಅಂತ್ಯ ಆಗುತ್ತಲ್ಲ, ಆದ್ರೆ ಸಾಯಂಕಾಲದಷ್ಟಿಗೆ ಸ್ವಲ್ಪ ದುಡ್ಡು ಉಳಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಿಂಹರಾಶಿಯವರಿಗೆ ಸ್ವಲ್ಪ ದುಡ್ಡನ್ನು ಉಳಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ನಿಮ್ಮ ವಿಪರೀತವಾಗಿರ್ತಕ್ಕಂಥ ಶಕ್ತಿ ಮತ್ತು ಪ್ರಚಂಡ ಉತ್ಸಾಹ ಇದೆಯಲ್ಲ, ಅದು ಬಹಳ ಅನುಕೂಲಕರವಾಗಿರತಕ್ಕಂಥ ಫಲಿತಾಂಶ, ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಉದ್ವಿಗ್ನತೆ ಇರುತ್ತಲ್ಲ, ಅದನ್ನ ಶಮನಗೊಳಿಸೋದಕ್ಕೆ ಕೆಲವೊಂದು ತಾಳ್ಮೆಯನ್ನು ವಹಿಸ್ಕೋಬೇಕಾಗುತ್ತೆ. ನಿಮ್ಮಲ್ಲಿನೇ ನೀವೇ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಆದ್ರೆ ತುಂಬಾ ಉತ್ತಮವಾಗಿರ್ತಕ್ಕಂತಹ ದಿನ ನೋಡಿ, ದಿನದ ಅಂತ್ಯದಲ್ಲಿ ಒಳ್ಳೆ ಫಲ ಸಿಗುವಂಥದ್ದು. ಏನ್ ನೀವು ದುಡಿದಿರ್ತೀರಾ, ಆ ದುಡಿದಕ್ಕೆ ಒಂದು ತಕ್ಕ ಫಲ ಸಿಗುತ್ತೆ. ಉದ್ವಿಗ್ನತೆಯನ್ನ ಶಮನಗೊಳಿಸುತ್ತೆ. ಹಠಾತ್ ಆಗಿರುವಂತಹ ಕೆಲವೊಂದು ಪ್ರಣಯ ಪ್ರಸಂಗಗಳು ಇವತ್ತು ನಿಮ್ಗೆ ನಡೀತದೆ. ಕೆಲವೊಂದು ಒಂದೊಂದ್ಸಲ ಏನಾಗುತ್ತೆ, ಗೊಂದಲ ಆಗ್ಬಿಡುತ್ತೆ, ಏನಪ್ಪ ಯಾವ ನಿರ್ಧಾರ ತಗೊಂಡ್ಬಿಡೋದು ಈ ರೀತಿ ಆದಾಗ ಅನ್ನುವಂಥದ್ದು ಕೂಡ ಮನಸ್ಸಿಗೆ ಬರುವಂಥದ್ದು ಸಹಜವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನೀವು ಸಾಮಾನ್ಯವಾಗಿ ನಿಗದಿಪಡಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ನಿರೀಕ್ಷೆಗಳನ್ನ ಅಳವಡಿಸಿಕೊಳ್ಳುವಂತಹ ಪ್ರವೃತ್ತಿ ಹೊಂದಿರ್ತೀರಿ. ಅಂದ್ರೆ ಏನಂತಂದ್ರೆ, ಅಲ್ಪತೃಪ್ತರಲ್ಲ ನೀವು. ಏನೋ ಒಂದ್ ಸ್ವಲ್ಪ ಕೆಲಸ ಆಗಿದೆ ಅಂದ ಕೂಡಲೇ ತೃಪ್ತಿ ಹೊಂದುವಂಥದ್ದಲ್ಲ, ಅದನ್ನ ಪರಿಪೂರ್ಣವಾಗಿ ಆಗ್ಬೇಕು, ಇಷ್ಟೇ ಆಗ್ಬೇಕು, ಹಿಂಗೆ ಆಗ್ಬೇಕು ಅನ್ನುವಂತಹ ಮನಸ್ಥಿತಿಯ ಉಳ್ಳಂತವರು ಕನ್ಯಾರಾಶಿಯವರು. ಫಲಿತಾಂಶಗಳು ನಿರೀಕ್ಷೆಗಳಂತೆ ಇರದಿದ್ರೆ ಸಹಜವಾಗಿ ನಿರಾಶೆ ಆಗುತ್ತೆ. ಏನಪ್ಪ ನಾನೇನೋ ಅಂದ್ಕೊಂಡಿದ್ದೆ ಈ ತರ ಆಗ್ಬಿಡ್ತಲ್ಲ ಅನ್ನುವಂಥ ಬೇಸರ ಸಹಜವಾಗಿ ಆಗುತ್ತೆ. ಬೇಸರ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇವತ್ತು ನೀವು ನಿರೀಕ್ಷೆ ಮಾಡಿರೋ ರೀತಿಯಲ್ಲಿನೇ ನಿಮ್ಮ ಕೆಲಸಗಳಾಗುವಂತ ಸಾಧ್ಯತೆಗಳು ಇದೆ. ಇನ್ನು ಕನ್ಯಾರಾಶಿಯವರು ಇವತ್ತು ನಿಮಗಾಗಿ ಸಾಕಷ್ಟು ಸಮಯವನ್ನ ಪಡಿತೀರಿ. ಯಾಕಂದ್ರೆ ಸಾಕಷ್ಟು ಸಮಯ ಸಿಗುತ್ತೆ, ಅದು ಹಾಸ್ಯದಿಂದ ಕೂಡಿರ್ತದೆ. ಬೇರೆಯವರಿಗೆ ನಗಿಸುವಂತದ್ದಿರ್ಬೋದು, ನೀವು ನಗುವಂತದ್ದಿರ್ಬೋದು, ಮೊಬೈಲ್ ನಲ್ಲಿ ಯಾವುದೇ ಒಂದು ವಿಡಿಯೋನ ಅಥವಾ ರೀಲ್ಸ್ ಅಥವಾ ಏನೋ ಒಂದು ಫಿಲ್ಮ್ ನೋಡ್ತಾ ನಗನಗುತ್ತಾ ಸಮಯ ಕಳೆಯುವಂಥದ್ದು. ಅದರಿಂದ ಆರೋಗ್ಯಕ್ಕೂ ಒಳ್ಳೇದು, ನಿಮಗೂ ಒಳ್ಳೆಯದು. ಈ ರೀತಿ ಆದಂತಹ ಒಂದು ಅವಕಾಶಗಳು ನಿಮ್ಗೆ ಸಿಗುತ್ತೆ. ಇನ್ನು ನೀವು ಯಾವುದಾದರೂ ಪುಸ್ತಕಗಳನ್ನ ಓದಬಹುದು, ನೆಚ್ಚಿನ ಸಂಗೀತವನ್ನು ಕೇಳಬಹುದು, ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಹಳೆಯ ಒಂದು ಕೆಲವೊಂದಿಷ್ಟು ಭಾವನೆಗಳನ್ನ ಮೆಲುಕು ಹಾಕೋಬಹುದು, ಮಾತಾಡಬಹುದು. ಇಂಥ ಒಂದು ಪ್ರಸಂಗಗಳು ಕನ್ಯಾರಾಶಿಯವರಿಗೆ ನಡೆಯುತ್ತೆ. ವಿಶ್ರಾಂತಿಗೆ ಪ್ರಮುಖವಾಗಿರ್ತಕ್ಕಂಥ ದಿನ ಆದರೂ ಕೂಡ ನೀವು ಸುಮ್ಮನೆ ಕೂಡುವಂತ ವ್ಯಕ್ತಿ ಅಲ್ಲ, ಸದಾ ಚಟುವಟಿಕೆಯಿಂದ ಲವಲವಿಕೆ ಇರತಕ್ಕಂಥ ವ್ಯಕ್ತಿ. ಇತ್ತೀಚೆಗೆ ಬಹಳಷ್ಟು ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿಂದ ಬಳಲ್ತಾ ಇದ್ದೀರಿ, ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿದೆ, ಕೆಲಸದ ಒತ್ತಡಗಳು ಕೂಡ ನೀವು ಕಂಡು ಬಂದಿದೆ. ಆ ಒಂದು ಕಾರಣದಿಂದಾಗಿ ಸ್ವಲ್ಪ ಬೇಸರ ಇರುತ್ತೆ. ಆ ಬೇಸರ ಕಳೆಯೋದಕ್ಕೆ ಇವತ್ತು ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು ಕನ್ಯಾರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ,
ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 3. ಇನ್ನು ತುಲಾರಾಶಿಯವರಿಗೆ ಇವತ್ತು ನೋಡಿ, ಜನರು ಮತ್ತು ಅವರ ಉದ್ದೇಶಗಳ ಬಗ್ಗೆ ಅವಸರದ ನಿರ್ಧಾರಗಳನ್ನ ಕೈಗೊಳ್ಳಬೇಡಿ. ಜನಗಳ ಬಗ್ಗೆ ಇರ್ಬೋದು ಅಥವಾ ಅವರ ಉದ್ದೇಶಗಳ ಬಗ್ಗೆ ಇರ್ಬೋದು, ಅವರ ಮನಸ್ಥಿತಿಗಳ ಬಗ್ಗೆ ನೀವು ಆತುರದಿಂದ ನಿರ್ಧಾರಗಳನ್ನ ತಗೋಬಾರ್ದು. ಏ, ಈ ವ್ಯಕ್ತಿ ಹಿಂಗಪ್ಪ, ಇವ್ನ ಹಿಂಗೆ, ಅಥವಾ ಇದೇ ಉದ್ದೇಶನ ಇಟ್ಕೊಂಡ್ ಬಂದಿದ್ದಾರೆ ಅಂತೇಳಿ ಬೇಗನೆ ನೀವು ಕಮಿಟ್ ಆಗ್ಬೇಡಿ. ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಕ ನೋಡು ಅಂತ ಹೇಳ್ತಾರಲ್ಲ, ಹಾಗಾಗಿ ಇನ್ನೊಮ್ಮೆ ನಿಮ್ ಮನಸ್ಸಿನಲ್ಲಿ ಸ್ಕ್ಯಾನ್ ಮಾಡಿ ಅದ್ ಎಷ್ಟು ಸರಿ ಎಷ್ಟು ತಪ್ಪಂತ ಯೋಚನೆ ಮಾಡಿ ಅಳೆದು ತೂಗಿ ಅವ್ರ ಬಗ್ಗೆ ನೀವು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಅವರ ಒತ್ತಡಗಳಲ್ಲಿರಬಹುದಾದ ಅವರ ಒಂದು ಸಹಾನುಭೂತಿ ಆಗಿರ್ಬೋದು, ಅವರ ಸಮಸ್ಯೆಗಳಾಗಿರ್ಬೋದು, ಅವರ ಒತ್ತಡ ಗೊಂದಲಗಳಾಗಿರ್ಬೋದು, ನೀವು ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡ್ರೆ ಅವ್ರಿಗೂ ಮತ್ತು ನಿಮಗೂ ತುಂಬಾ ಉಪಯುಕ್ತವಾಗಿರತಕ್ಕಂತಹ ಫಲ ಸಿಗುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥ ಆಗಿರತಕ್ಕಂಥದ್ದು. ಇನ್ನು ನೀವು ಅದನ್ನ ಕೆಲವೊಂದು ಜನರಿಗೆ ಪ್ರೀತಿ ಪ್ರೇಮ, ಈ ಪ್ರೀತಿ ಪ್ರೇಮಿಗಳಿಗೆ ಇವತ್ತು ಬಹಳ ಒಳ್ಳೆಯ ದಿನ ಆಗಿರುತ್ತೆ. ಖುಷಿಯನ್ನ ಪಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶಗಳಿರುತ್ತೆ. ಮನಸ್ಸಿನ ಭಾವನೆಗಳನ್ನ, ಮನಸ್ಸಿನ ಒಂದು ನೋವುಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗುತ್ತೆ. ಅದು ಫೋನ್ ನಲ್ಲಿ ಇರ್ಬೋದು, ಡೈರೆಕ್ಟ್ ಭೇಟಿ ಮಾಡೋದ್ರ ಮೂಲಕನೂ ಇರ್ಬೋದು. ಇನ್ನು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿಲ್ಲದಿದ್ದರೆ ನೀವು ಸುಲಭವಾಗಿ ನಿಮ್ಮ ಒಂದು ಖ್ಯಾತಿಗೆ ಧಕ್ಕೆಯನ್ನ ತಂದುಕೊಳ್ತೀರಿ. ನಾನು ಮೊದಲೇ ಹೇಳಿದಂತ ಮಾತಿಗೆ ಯಾರೋ ಬಂದ ತಕ್ಷಣ ಅವ್ರ ಬಗ್ಗೆ ಏನೋ ಒಂದು ಹೇಳ್ಬಿಡೋದು, ಅಥವಾ ಸಮಯ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಾರ್ದೆ ಏನೋ ಒಂದು ಹೇಳ್ಬಿಡೋದು, ಈ ರೀತಿ ಹೇಳೋದ್ರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ, ಯಾಕಂದ್ರೆ ನಿಮ್ದೇ ಆದಂತ ಒಂದು ವ್ಯಕ್ತಿತ್ವ ಇದೆ, ಆ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಮಾತಿನ ಮೇಲೆ ಹಿಡಿತಾ ಇರ್ಲಿ. ಇನ್ನು ಪ್ರಯಾಣ ತತ್ಕ್ಷಣ ಫಲಿತಾಂಶಗಳನ್ನ ತರದಿದ್ರೂ ಕೂಡ ಭವಿಷ್ಯದ ಒಂದು ದೃಷ್ಟಿಯಿಂದ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಇವತ್ತು ನೀವೇನಾದರೂ ಪ್ರಯಾಣ ಮಾಡಿದ್ದೇ ಆದ್ರೆ ಆ ಪ್ರಯಾಣದಿಂದ ನಿಮಗೆ ಭವಿಷ್ಯದಲ್ಲಿ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಸುದೀರ್ಘ ಸಮಯದ ನಂತರ ನೀವು ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಒಂದಿಷ್ಟು ಸ್ನೇಹಪರವಾಗಿ, ಸಂತೋಷವಾಗಿ, ಖುಷಿಯಾಗಿ ಇರುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ಆರೋಗ್ಯ ವಿಷಯದಲ್ಲಿ ನಿಮ್ಮ ಬಗ್ಗೆ ನೀವೇ ನಿರ್ಲಕ್ಷ್ಯ ಮಾಡದಂತೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ನಿರ್ಲಕ್ಷ್ಯ ಮಾಡೋದು ಸಹಜವಾಗಿ, ನಿಮ್ಗೇನಾದ್ರೂ ಒಂದ್ ಸ್ವಲ್ಪ ನೋವಾಗ್ತಾ ಇದೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತೀರಿ, ಅದು ನಿಮ್ಮ ಸಹಜ ಗುಣ. ಆದ್ರೆ ಆತರ ಅಲಕ್ಷ್ಯ ಮಾಡಬೇಡಿ, ಅದ್ರ ಬಗ್ಗೆ ಒಂದು ಕಾಳಜಿ ಮಾಡ್ತಕ್ಕಂಥದ್ದು ಒಳ್ಳೇದು. ಇನ್ನು ಯಾವುದೇ ದೀರ್ಘಕಾಲೀನ ಹೂಡಿಕೆಗಳನ್ನ ತಪ್ಪಿಸ್ಕೊಳ್ಳುವಂಥದ್ದು ಒಳ್ಳೇದು. ಸ್ವಲ್ಪ ಯಾವುದೇ ಒಂದು ವ್ಯಾಪಾರ ವಹಿವಾಟು ವ್ಯವಹಾರ ಮಾಡ್ತಾ ಇದ್ರಿ ಅಂತಂದ್ರೆ ಸ್ವಲ್ಪ ಅಳೆದು ತೂಗಿ ಯೋಚನೆ ಮಾಡಿ ಅದರ ಒಂದು ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಆ ವ್ಯವಹಾರ ಮಾಡತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆ ಫಲಗಳನ್ನು ತಂದುಕೊಡುತ್ತೆ. ತುಲಾರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಅದೃಷ್ಟ ಸಂಖ್ಯೆ 6. ಬನ್ನಿ ಹಾಗಿದ್ರೆ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಒಂದು ಫಲ ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ ವೃಶ್ಚಿಕ ರಾಶಿಯವರು
ರಾತ್ರಿ ವೇಳೆಯಲ್ಲಿ ಇಂದು ನೀವು ಹಣದ ಪ್ರಯೋಜನಗಳನ್ನ ಪಡೆಯುವಂತಹ ಪೂರ್ತಿ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಾಯಂಕಾಲ ಇರಬಹುದು, ರಾತ್ರಿ ವೇಳೆಯಲ್ಲಿ ಯಾವುದೇ ಹಣದ ವಹಿವಾಟು, ಯಾರಿಗೋ ದುಡ್ಡು ಕೊಡಿಸ್ಕೊಡುವಂಥದ್ದಿರ್ಬೋದು, ನೀವ್ ಯಾರಿಗೋ ದುಡ್ಡು ಕೊಡುವಂಥದ್ದಿರ್ಬೋದು, ಅಥವಾ ನಿಮಗೆ ಯಾವುದೇ ಒಂದು ದುಡ್ಡು ವಾಪಸ್ ಸಿಗುವಂಥದ್ದಿರ್ಬೋದು, ಈ ರೀತಿ ಆಗುವಂತಹ ಬದಲಾವಣೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು. ಇನ್ನು ಮನೆಯಲ್ಲಿ ನಿಮ್ಮ ಮಕ್ಕಳು ಸ್ವಲ್ಪ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮನ್ನ ಪೇಚಿಗೆ ಸಿಕ್ಕಾಕಿಸುವಂತಹ ಸಾಧ್ಯತೆಗಳಿದೆ. ನಿಮ್ಮ ಮಕ್ಕಳ ವಿಚಾರವಾಗಿ ನಿಮಗೆ ಸ್ವಲ್ಪ ಆತಂಕ ಇರುತ್ತೆ, ಗೊಂದಲ ಇರುತ್ತೆ, ಸ್ಪಷ್ಟತೆ ಇರೋದಿಲ್ಲ. ಸ್ವಲ್ಪ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಕೈಗೊಳ್ಳುವ ಮೊದಲು ಸತ್ಯಾಸತ್ಯತೆಗಳನ್ನ ಪರಿಶೀಲಿಸಬೇಕಾಗತ್ತೆ. ಕೆಲವೊಂದು ವಿಚಾರದಲ್ಲಿ ಮಕ್ಕಳ ಬಗ್ಗೆ ಏನ್ ಚಿಂತೆ ಇದೆ, ನೀವೇನಾದ್ರೂ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಾ ಅಥವಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ, ಅದ್ರ ಸತ್ಯಾಸತ್ಯತೆಯನ್ನ ಅಥವಾ ನೀವು ಎಷ್ಟು ಪ್ರಮಾಣದಲ್ಲಿ ಹೋಗಬೇಕಾ ಹೋಗಬಾರ್ದ ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಂಡು ನೀವು ಯೋಚನೆ ಮಾಡಿಕೊಂಡು ನಿರ್ಧಾರ ತಗೊಂಡ್ರೆ ಒಳ್ಳೆ ಫಲ ಸಿಗುತ್ತೆ. ಕನಸಿನ ಚಿಂತೆಗಳನ್ನ ಬಿಟ್ಟು ನೋಡಿ, ಪ್ರೀತಿಪಾತ್ರವಾಗಿರ್ತಕ್ಕಂಥ ಸಂಗಾತಿಗಳ ಜೊತೆಯಲ್ಲಿ ನೀವು ಜೊತೆಗಿರುವಂತ ಪ್ರಯತ್ನ ಮಾಡಬೇಕು. ಯಾಕಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಯೋಚನೆಗಳು, ಚಿಂತೆಗಳು, ಭವಿಷ್ಯತ್ತಿನ ಬಗ್ಗಿನ ಬಹಳ ಚಿಂತೆಗಳು ನಡೀತಾ ಇದೆ. ಅದನ್ನೆಲ್ಲವೂ ಪಕ್ಕಕ್ಕಿಟ್ಟು ಜೀವನದಲ್ಲಿ ಇದೆಲ್ಲವೂ ಇದ್ದಿದ್ದೆ, ಆದ್ರೆ ಸಂಗಾತಿಯೊಂದಿಗೆ ಪ್ರೀತಿಯಿಂದ ನಗನಗತ್ತ ಸಂತೋಷವಾಗಿ ಕಾಲ ಕಳೆಯುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಅಂದಾಗ ಈ ದಿನ ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ. ನೀವು ಯಾವುದೇ ಒಂದು ದುಬಾರಿಯಾದ ಸಾಹಸಕ್ಕೆ ಕೈ ಹಾಕುವಂತ ಮೊದಲು ನಿಮ್ಮ ವಿವೇಚನೆಯನ್ನ ಬಳಸಬೇಕು. ನಿಮಗೆಷ್ಟು ಅವಶ್ಯಕತೆ ಇದೆ, ಇದು ಅವಶ್ಯಕತೆ ಇದೆಯಾ, ನಿಮ್ ಫೈನಾನ್ಸ್ ಮಟ್ಟ ಹೇಗಿದೆ, ಇದನ್ನ ತಗೋಬೇಕಾ ತಗೋಬಾರ್ದ, ಈ ಯೋಚನೆ ನಾನು ಮಾಡ್ಬೇಕಾ ಮಾಡಬಾರ್ದ ಅನ್ನುವಂತ ಯೋಚನೆಯನ್ನ ನೀವು ಬಳಸಬೇಕಾಗತ್ತೆ. ನಿಮ್ಮ ಬುದ್ಧಿಯನ್ನ ಓರೆಗಚ್ಚಬೇಕಾಗತ್ತೆ. ನಿಮ್ಮ ಬುದ್ಧಿಯನ್ನ ಬಳಸಿ ಇವತ್ತು ಕೆಲಸವನ್ನ ಮಾಡ್ಕೊಳ್ಳಿ. ಇದ್ದಕ್ಕಿದ್ದಂತೆ ಯಾವುದೇ ಅಪೇಕ್ಷಿಸದ ಪ್ರಯಾಣಕ್ಕೆ ಹೋಗಬೇಕಾಗಬಹುದು. ನೀವು ನಿರೀಕ್ಷೆ ಮಾಡಲ್ಲ, ಇವತ್ತೇನೋ ಒಂದು ಹೋಗ್ತೀನಿ ಅಂತ ಊರಿಗೆ ಹೋಗ್ತೀನಿ ಅನ್ನುವಂತ ನಿರೀಕ್ಷೆ ಮಾಡಲ್ಲ, ಸಡನ್ ಆಗಿ ನೀವು ಊರಿಗೆ ಹೋಗುವಂತ ಸಂದರ್ಭಗಳು ಬರಬಹುದು. ಇದರಿಂದಾಗಿ ಕುಟುಂಬದವರೊಂದಿಗೆ ಸಮಯ ಕಳೀಲಿಕ್ಕೆ ಸ್ವಲ್ಪ ಸಹಜವಾಗಿ ನೀವು ಊರಿಗೆ ಹೋದಾಗ ಕುಟುಂಬದೊಂದಿಗೆ ಸಮಯ ಕಳೀಲಿಕ್ಕೆ ಆಗಲ್ಲ. ಅದರಿಂದ ಏನಾಗುತ್ತೆ, ಮನೆಯಲ್ಲಿ ಏನಾದ್ರೂ ಯೋಜನೆ ರೂಪಿಸ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಇಂದು ಜೀವನದಲ್ಲಿ ಪತಿ ಪತ್ನಿಯರ ಜೊತೆಯಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂತಹ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಬೆಂಬಲ ನೀಡುವ ಸ್ನೇಹಿತರು ಕೂಡ ನಿಮ್ಮನ್ನ ಸಂತೋಷವಾಗಿರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ರಾತ್ರಿಯ ವೇಳೆಯಲ್ಲಿ ಇಂದು ನೀವು ಒಳ್ಳೆ ಒಂದು ಸಮಾಚಾರವನ್ನ ಕೇಳ್ತೀರಿ, ಹಾಗಾಗಿ ಇವತ್ತು ಉತ್ತಮವಾಗಿರತಕ್ಕಂಥ ದಿನ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಅದೃಷ್ಟ ಸಂಖ್ಯೆ 7. ಇನ್ನು ಧನುರಾಶಿಯವರು, ಧನುರಾಶಿಯವರ ಒಂದು ಫಲವನ್ನ ನೋಡೋದಾದ್ರೆ, ಏನಾದ್ರೂ ನೀವು ವಿದೇಶದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರಿ ಅಂತಂದ್ರೆ, ಧನುರಾಶಿಯವರು ಜನರಿಗೆ ಇವತ್ತು ಸಾಕಷ್ಟು ಹಣದ ಲಾಭಗಳನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಬೇರೆ ಕಡೆಯಿಂದ ನಿಮಗೆ, ಬೇರೆ ಮೂಲಗಳಿಂದ ನಿಮಗೆ ಲಾಭಗಳು ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಸಂಬಂಧಿಕರು ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಹಣವನ್ನ ನಿರ್ವಹಿಸಿದಲ್ಲಿ ನೀವು ಶೀಘ್ರದಲ್ಲೇ ನಿಮ್ಮನ್ನ ಏನಾಗುತ್ತೆ, ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಏನಂತಾರೆ ಅಂದ್ರೆ, ಈ ಮಾತಿನ ಅರ್ಥ, ನಿಮ್ಮ ದುಡ್ಡಿನ ಒಂದು ಹಣಕಾಸಿನ ನಿರ್ವಹಣೆ ಬೇರೆಯವ್ರ ಕೈಯಲ್ಲಿ ಕೊಡ್ತಾ ಇದ್ದೀರಿ ಅಂತಂದ್ರೆ ಅದು ಅಷ್ಟು ಸೂಕ್ತವಾಗಿರುವಂತದ್ದಲ್ಲ. ನಿಮ್ಮ ಹಣಕಾಸಿನ ನಿರ್ವಹಣೆಯನ್ನ ನೀವೇ ಮಾಡ್ಬೇಕು. ನೀವು ಕೊಡುಕೊಳ್ಳುವಿಕೆ ಅಥವಾ ನಿಮ್ಮ ಕಾಗದ ಪತ್ರಗಳು, ನಿಮ್ಮ ಒಂದು ಸೆಕ್ಯೂರಿಟಿಯನ್ನ ನೀವೇ ಮಾಡ್ಕೋಬೇಕಾಗತ್ತೆ. ಬೇರೆಯವ್ರ ಮೇಲೆ ಎಷ್ಟೇ ಇವತ್ತು ಆತ್ಮೀಯರಾಗಿದ್ರು ಕೂಡ, ಇವತ್ತು ಆತ್ಮೀಯರಾಗಿರ್ಬೋದು, ಮುಂದೆ ಎಂದಿಗೂ ಆತ್ಮೀಯರಾಗಿರ್ತಾರೆ ಅನ್ನುವಂತ ಭಾವನೆಗಳು ಬೇಡ. ಸಂದರ್ಭ ಎಲ್ಲರನ್ನೂ ಬದಲಾಯಿಸುತ್ತೆ. ಹಾಗಾಗಿ ಅತಿಯಾದ್ರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಹಾಗಾಗಿ ಅತಿಯಾದ ನಂಬಿಕೆಯು ಕೂಡ ಒಂದೊಂದು ಸಂದರ್ಭದಲ್ಲಿ ಕೈ ಕೊಟ್ಟು ಬಿಡುತ್ತೆ ಅನ್ನುವಂಥದ್ದು, ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಧನುರಾಶಿಯವರು. ಇನ್ನು ಈ ಕೆಲವೊಂದು ಪ್ರೇಮಿಗಳಿಗೆ ಇವತ್ತು ತುಂಬಾ ಸಕ್ರಿಯವಾಗಿರ್ಲಿಕ್ಕೆ
ಅಥವಾ ಮನಸ್ಸಿನ ಪರಿಭಾಷೆಯನ್ನ ಹೇಳೋದಕ್ಕೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಆ ಮನಸ್ಸಿನಲ್ಲಿ ಇರುವಂತಹ ನೋವಾಗಿರ್ಬೋದು, ನಲಿವಾಗಿರ್ಬೋದು ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇದನ್ನ ಅವರು ಕೂಡ ಒಪ್ಪಿಕೊಂಡು ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಅದು ಪತಿ ಪತ್ನಿಯರಿರ್ಬೋದು ಅಥವಾ ಪ್ರೇಮಿಗಳು ಕೂಡ ಆಗಿರಬಹುದು. ಇನ್ನು ಸಮಸ್ಯೆಗಳಿಗೆ ಬಲುಬೇಗನೆ ಇವತ್ತು ಪರಿಹಾರ ಕಂಡು ಹಿಡಿಯುವ ನಿಮ್ಮ ಸಾಮರ್ಥ್ಯ ಇದೆಯಲ್ಲ, ಅದನ್ನ ಗುರುತಿಸ್ತೀರಿ. ಈ ಸಮಸ್ಯೆ ಇದೆಯಾ, ಇದನ್ನ ನಾನು ಇದೇ ರೀತಿ ಸರಿ ಮಾಡಿಕೊಂಡ್ರೆ ಇದು ಸರಿ ಆಗುತ್ತೆ ಅನ್ನುವಂತಹ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇರುತ್ತೆ. ಕರೆಕ್ಟ್ ಆಗಿ ಊಹೆ ಮಾಡ್ತೀರಿ, ಕರೆಕ್ಟ್ ಆಗಿ ಜಡ್ಜ್ ಮಾಡ್ತೀರಿ. ಇದು ನಿಮಗೆ ಬಹಳ ಅನುಕೂಲವನ್ನ ತಂದುಕೊಡುತ್ತೆ, ಲಾಭವನ್ನ ತಂದುಕೊಡುತ್ತೆ, ಪ್ರಯೋಜನವನ್ನ ತಂದುಕೊಡುತ್ತೆ ಧನುರಾಶಿಯವರಿಗೆ. ಇನ್ನು ನೀವು ಸಂಗಾತಿಯ ಜೊತೆಯಲ್ಲಿ ಒಂದು ಆತ್ಮೀಯವಾಗಿರತಕ್ಕಂತಹ ಒಂದು ಚರ್ಚೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಕಚೇರಿಯನ್ನ ಬೇಗನೆ ಬಿಡ್ಲಿಕ್ಕೆ ಇವತ್ತು ನೀವು ನಿಜವಾಗಿಯೂ ಅರ್ಜೆಂಟ್ ಮಾಡ್ತಾರೆ. ನೀವೇನಾದ್ರೂ ಕೆಲ್ಸಕ್ಕೆ ಹೋದ್ರೆ ಸ್ವಲ್ಪ ಬೇಗ ಹೋಗ್ಬಿಡ್ಬೇಕು, ನಾನು ಮನೆಗೆ ಅರ್ಜೆಂಟ್ ಆಗಿ ನನ್ನ ಕೆಲಸ ಬೇಗ ಬೇಗನೆ ಮುಗಿಸ್ಬಿಡ್ಬೇಕು ಅನ್ನುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ, ಮಾಡಿ. ಖಂಡಿತವಾಗ್ಲೂ ನೀವು ಮಾಡುವಂತ ಕೆಲಸದಲ್ಲೂ ಕೂಡ ಇವತ್ತು ಒಳ್ಳೆಯ ಅನುಕೂಲತೆಗಳು ಕಂಡು ಬರುತ್ತೆ, ಜನರಿಂದನೂ ಕೂಡ ಒಳ್ಳೆಯ ಬೆಂಬಲಗಳು ಕೂಡ ಕಂಡು ಬರುತ್ತೆ. ಆದರೂ ಕೂಡ ನಿಮ್ಮ ಎಚ್ಚರಿಕೆ ಅನ್ನುವಂಥದ್ದು ಇದೆಯಲ್ಲ, ನಿಮ್ಮ ಎಚ್ಚರಿಕೆಯನ್ನ ನೀವು ಬಳಸಬೇಕಾಗುತ್ತೆ. ನಿಮ್ಮ ವಿವೇಚನೆಯನ್ನ ನೀವು ಬಳಸಿ ಕೆಲಸ ಮಾಡಿದ್ರೆ ಇವತ್ತಿನ ದಿನ ತುಂಬಾ ಅದ್ಭುತವಾಗಿರತಕ್ಕಂಥ ದಿನ ಆಗಿರುತ್ತೆ ಅನ್ನುವಂಥದ್ದಂತೂ ಸತ್ಯ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರಿಗೆ ಅದೃಷ್ಟ ಸಂಖ್ಯೆ 4. ಬನ್ನಿ ಹಾಗಿದ್ರೆ ಮಕರ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಇವತ್ತು ಯಾವ ಫಲ ಸಿಗುತ್ತೆ ಅಂತಂದ್ರೆ, ಹಣಕಾಸಿನ ಸ್ಥಿತಿ ಊಹಾಪೋಹ ಅಥವಾ ಅನಿರೀಕ್ಷಿತವಾದ ಲಾಭದ ಮೂಲಕ ಸುಧಾರಿಸುತ್ತೆ. ನೋಡಿ, ನಿಮಗೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿರ್ತೀರಿ, ಬರಲ್ಲ. ಯಾವ್ದೊಂದು ಮೂಲದಿಂದ ಬರುತ್ತೆ ಅಂತ ಅನ್ಕೋದ್ರೆ ಆ ಮೂಲದಿಂದ ಬರಲ್ಲ, ಇನ್ಯಾವುದೋ ಒಂದು ಮೂಲದಿಂದ ಬರುತ್ತೆ. ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬಂದ್ರೆ ನನ್ನ ಸಮಸ್ಯೆ ಸರಿ ಆಗುತ್ತೆ ಅಂತ ಅನ್ಕೋತೀರಿ, ಅಷ್ಟು ಬರಲ್ಲ. ಚಿಕ್ಕ ಪ್ರಮಾಣದಲ್ಲಿ ಬರುತ್ತೆ ಆದ್ರೂ ಕೂಡ ನಿಮ್ ಸಮಸ್ಯೆ ಸಾಲು ಆಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ. ಇದು ನಿಮ್ಮ ಗಮನಕ್ಕಿರಲಿ, ಆತಂಕಗೊಳ್ಳೋದು ಬೇಡ. ಸಮಸ್ಯೆಗಳು ಸಹಜವಾಗಿ ಜೀವನದಲ್ಲಿ ಇರೋದೆ, ತಾಳ್ಮೆ ಮತ್ತು ಸಹನೆಯಿಂದ ನೀವು ವರ್ತಿಸಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸಾಮಾಜಿಕ ಜೀವನವನ್ನ ನಿರ್ಲಕ್ಷ್ಯ ಮಾಡಬೇಡಿ. ಏನಪ್ಪ, ನಾನು ಬೇರೆಯವರಿಗೆ ಕೆಲಸ ಮಾಡ್ತಾ ಇದ್ದೀನಿ, ಬೇರೆಯವರಿಗೆ ದುಡಿತಾ ಇದ್ದೀನಿ, ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಇರತಕ್ಕಂಥ ದುಡ್ಡನ್ನ ಬೇರೆಯವರಿಗೆ ಕೊಡ್ತಾ ಇದ್ದೀನಿ, ನನ್ನ ಬಗ್ಗೆ ಯಾರು ಚಿಂತೆ ಮಾಡೋರಿಲ್ಲಲ್ಲೋ ಮಾರಾಯ ಅನ್ನುವಂತಹ ಒಂದು ಬೇಸರ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಬಟ್ ಆದ್ರೆ ಆ ತರ ಏನು ನೀವು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಏನು ದೈನಂದಿನ ನಿಮ್ಮ ಕೆಲಸ ಇದೆಯಲ್ಲ, ಯಾಕಂತಂದ್ರೆ ಯಾರೋ ಪ್ರಾಬ್ಲಮ್ ನಲ್ಲಿದ್ದಾರೆ ಅಂತಂದ್ರೆ ಮನಸ್ಸು ಮಿಡಿಯುವಂತಹ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಕಾಯಕವನ್ನ ನಿರಂತರವಾಗಿ ಮುಂದುವರಿಸಿ, ಅದು ಖಂಡಿತ ನಿಮಗೆ ಒಳ್ಳೆ ಫಲವನ್ನೇ ತಂದು ಕೊಡ್ತಾ ಇರತಕ್ಕಂಥದ್ದು. ಬಿಡುವಿರದ ಕೆಲಸದಿಂದಾಗಿ ಸ್ವಲ್ಪ ಸಮಯ ನಿಮಗಾಗಿ ತೆಗೆದುಕೊಳ್ಳಿ, ಕುಟುಂಬಕ್ಕಾಗಿ ತೆಗೆದುಕೊಳ್ಳಿ, ತಪ್ಪೇನಿಲ್ಲ. ಯಾವಾಗ್ಲೂ ಕೂಡ ಕೆಲಸ ಕೆಲಸ ಅಂತಂದ್ರೆ ಕುಟುಂಬಕ್ಕೂ ಒಂದ್ ಸ್ವಲ್ಪ ಸಮಯ ಕೊಡಬೇಕಲ್ವಾ? ನೀವು ಸ್ತ್ರೀಯರಿರ್ಲಿ ಪುರುಷರೇ ಇರ್ಲಿ, ಸ್ವಲ್ಪ ಕುಟುಂಬದ ಕಡೆ ಗಮನ ಒತ್ತನ್ನ ಕೊಡುವಂಥದ್ದು ಒಳ್ಳೇದು. ಯಾವ್ದಾದ್ರು ಪಾರ್ಟಿಗೆ ಹೋಗ್ಬೋದು, ಅಥವಾ ಸಿನಿಮಾಕ್ ಹೋಗ್ಬೋದು, ಅಥವಾ ಫೋನ್ ನಲ್ಲಿ ಯಾವ್ದೋ ಒಂದು ಫಿಲ್ಮ್ ಅನ್ನ ನೋಡ್ಬೋದು. ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಒತ್ತಡ ನಿವಾರಿಸುವುದಲ್ಲದೆ ಸ್ವಲ್ಪ ಮನಸ್ಸು ಕೂಡ ಸಮಾಧಾನ ಆಗುತ್ತೆ. ಈ ರೀತಿಯಾಗಿ ಯಾವುದೋ ಒಂದು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೊಡುವಂತಹ ವಿಷಯಗಳು ಮಾತಾಡೋದಿರ್ಬೋದು, ಅಥವಾ ನೀವು ಯಾವುದೇ ಒಂದು ಫಿಲ್ಮ್ ನೋಡುವಂಥದ್ದಿರ್ಬೋದು, ಈ ರೀತಿಯಾಗಿ ನೀವು ಸ್ವಲ್ಪ ಮನಸ್ಸಿಗೆ ಸಮಾಧಾನವನ್ನು ತಂದುಕೊತ್ತೀರಿ. ಪ್ರೀತಿಯಲ್ಲಿ ನಿಮ್ಮ ಅಸಭ್ಯವಾಗಿರತಕ್ಕಂತಹ ವರ್ತನೆ
ಏನಾದರೂ ಇದ್ರೆ ಅದಕ್ಕೆ ನೀವು ಕ್ಷಮೆ ಕೋರುವಂತ ಸಾಧ್ಯತೆಗಳಿದೆ. ಯಾರಿಗೇನೋ ಅದು ಪ್ರೇಮಿಗಳಷ್ಟೇ ಅಲ್ಲ, ಪತಿ ಪತ್ನಿಯರಷ್ಟೇ ಅಲ್ಲ, ಯಾರಿಗೋ ನಮ್ಮವರು ಅಂತ ಅಂದುಕೊಂಡಿರ್ತೀರಿ, ಅವ್ರಿಗೆ ನೀವು ಸ್ವಲ್ಪ ಮನಸ್ಸಿಗೆ ಏನೋ ಬೇಸರ ಆಗೋ ರೀತಿಯಲ್ಲಿ ಮಾತಾಡಿರ್ತೀರಿ, ಹರ್ಟ್ ಆಗೋ ರೀತಿಯಲ್ಲಿ ಮಾತಾಡಿರ್ತೀರಿ. ಈ ರೀತಿ ಮಾತಾಡಿದಾಗ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿರುತ್ತೆ. ಸ್ವಲ್ಪ ಬೇಸರ ಆದಾಗ ನೀವು ಕ್ಷಮೆಯನ್ನ ಕೋರ್ಬೇಕಾಗತ್ತೆ. ನೀವು ಕ್ಷಮೆ ಕೋರೋದಕ್ಕೆ ತಪ್ಪು ಮಾಡಿದ್ರೆ ಹಿಂದೆ ಮುಂದೆ ನೋಡಲ್ಲ, ಕ್ಷಮೆ ಕೋರಿ, ಅದು ನಿಮ್ಗೆ ಒಳ್ಳೆ ಫಲವನ್ನೇ ತಂದುಕೊಡುತ್ತೆ. ಇನ್ನು ನಿಮ್ಮನ್ನ ಇವತ್ತು ಕೆಲಸ ಮಾಡೋದಕ್ಕೆ ಬಹಳ ಅದ್ಭುತವಾಗಿರತಕ್ಕಂಥ ದಿನ. ಯಾವುದೇ ನಿಂತು ಹೋಗಿರುವಂತ ಯೋಜನೆಗಳಾಗಿರ್ಬೋದು, ಮರುಚಾಲನೆ ಕೊಡುವಂತ ಯೋಜನೆಗಳಾಗಿರ್ಬೋದು, ಭವಿಷ್ಯದ ದೃಷ್ಟಿಯಲ್ಲಿ ಹಣಕಾಸಿನ ಯೋಜನೆಗಳಾಗಿರ್ಬೋದು, ಇವತ್ತು ಯೋಚನೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥದ್ದು ನಿಮಗೆ ಬಹಳಷ್ಟು ಒಳ್ಳೆಯ ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ನಿಮಗೆ ಸಮಯವನ್ನ ನೀಡಲಿಕ್ಕೆ ಪ್ರಯತ್ನಿಸುತ್ತಲೇ ಇರತಕ್ಕಂತಹ ದಿನ ಇದು. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನರು ನಿಮಗೆ ಸಮಯ ಸಿಗಲಿ ಅಂತೇಳಿ ಕಾಯುವಂತಹ ದಿನ, ಅಥವಾ ನಿಮಗೆ ಸಮಯ ಕೊಡೋದಕ್ಕೆ ಅವರು ಕೂಡ ಸಪೋರ್ಟ್ ಅನ್ನ ಮಾಡುವಂತಹ ದಿನ ಇವತ್ತು ಆಗಿರುತ್ತೆ. ಆದ್ರೆ ಕೂಡ ಸ್ವಲ್ಪ ಒತ್ತಡದಲ್ಲಿ ಇರ್ತೀರಿ, ಒತ್ತಡದಲ್ಲಿ ಇರುವಂತೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಕೆಲಸದ ಒತ್ತಡಗಳು ಕೂಡ ಇವತ್ತು ನಿಮ್ಗೆ ಕಂಡು ಬರುತ್ತೆ. ವೈವಾಹಿಕ ಜೀವನದ ಗೊಂದಲಗಳು, ಕೆಲಸದ ಒತ್ತಡಗಳು, ಹಣಕಾಸಿನ ಒತ್ತಡಗಳು ಕೂಡ ಇವತ್ತು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಇನ್ನು ಮಕರ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 4. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ಕೋಪ ನಿಮ್ಮನ್ನ ಸುಡುವ ಮೊದಲೇ ನೀವೇ ಅದನ್ನ ಸುಟ್ಟು ಬಿಡಬೇಕು. ನೋಡಿ ಎಂಥ ಒಂದು ಮಾತಿನ ಅರ್ಥ ಇದು. ಕೋಪದಿಂದ ತೆಗೆದುಕೊಳ್ಳುವಂತ ನಿರ್ಧಾರಗಳು ಯಾವತ್ತಿಗೂ ಒಳ್ಳೆಯ ಫಲಗಳನ್ನ, ಒಳ್ಳೆಯ ರಿಸಲ್ಟ್ ಅನ್ನ ಕೊಡಲ್ಲ. ಹಾಗಾಗಿ ಕೋಪ ನಿಮ್ಮನ್ನೇ ನೋವು ಕೊಡೋದಕ್ಕಿಂತಲೂ ನೀವೇ ಕೋಪವನ್ನ ಸುಟ್ಟು ಬಿಡೋದು ಒಳ್ಳೇದು. ಅಂದ್ರೆ ನೀವು ಬಹಳ ತಾಳ್ಮೆಯಿಂದ ಇರಬೇಕು, ಬಹಳ ಸಹನೆಯಿಂದ ಇರಬೇಕು, ನಿಮ್ಮ ಕೋಪವನ್ನ ನೀವು ಬಿಟ್ಟು ಬಿಡಬೇಕು. ಸಂಶಯಾಸ್ಪದ ಹಣಕಾಸು ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇದು ನೀವು ಗಮನಕ್ಕಿರಲಿ. ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತ ಬಂದ್ಬಿಡ್ತಾರೆ, ಆ ಪ್ರಾಬ್ಲಮ್ ಇರೋದಕ್ಕೆ ನಿಮ್ಮಲ್ಲಿರುವಂತ ಹಣವನ್ನ ಕೊಟ್ಬಿಡ್ತೀರಿ ಅಥವಾ ಯಾರಲ್ಲೋ ಇಸ್ದು ಕೊಟ್ಬಿಡ್ತೀರಿ. ಈ ತರ ಮಾಡುವಂತ ತಪ್ಪೇನಲ್ಲ, ಬಟ್ ಆದ್ರೆ ಅವರ ಒಂದು ನಿಮ್ಮ ಮೇಲಿರುವಂತ ವಿಶ್ವಾಸ, ಆ ದುಡ್ಡು ಕೊಟ್ಟಿರುವಂತದ್ದು ವಾಪಸ್ ಸಿಗುತ್ತೆ ಅನ್ನುವಂತ ನಂಬಿಕೆ ನಿಮಗಿರ್ಬೇಕು. ಹಾಗಾಗಿ ಸಂಶಯ ಇರುವಂತ ವ್ಯವಹಾರಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಬಹಳ ತಾಳ್ಮೆ ಮತ್ತು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೇದು. ಯುವಕರನ್ನ ಹೊಂದಿರುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಇದು ಒಳ್ಳೆಯ ಸಮಯ. ಅಂದ್ರೆ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಯುವಕರ ಜೊತೆಯಲ್ಲಿ ಬೆರೆಯೋದಕ್ಕೆ, ನೀವು ಯುವಕರ ಇದ್ದಿದ್ರೆ ಯುವಕರ ಜೊತೆಯಲ್ಲಿ ಇರ್ತೀರಿ, ವಯಸ್ಸಾದವ್ರು ಇದ್ರೆ ನೀವೇನಾದ್ರೂ ವಯಸ್ಸಾದವರಿದ್ರೆ ಯುವಕರ ಜೊತೆಯಲ್ಲಿ ಇವತ್ತು ಬೆರೀರಿ, ಮಕ್ಕಳ ಜೊತೆಯಲ್ಲಿ ಬೆರೀರಿ. ಅದರಿಂದ ಬಹಳ ಸಂತೋಷವನ್ನ ತಂದುಕೊಡುತ್ತೆ. ವೈಯಕ್ತಿಕ ವ್ಯವಹಾರಗಳು ನಿಯಂತ್ರಣದಲ್ಲಿ ಇರ್ತವೆ. ನಿಮ್ದೇನು ಕೆಲಸ ಕಾರ್ಯಗಳಿದ್ದಾವೆ, ನಿಮ್ಮ ವ್ಯವಹಾರಗಳಿದ್ದಾವೆ, ಅವು ನಿಮ್ಮ ನಿಯಂತ್ರಣದಲ್ಲಿ ಇರುತ್ತೆ, ನಿಯಂತ್ರಣ ಕಳೆದುಕೊಳ್ಳಲ್ಲ. ಯಾರಾದರೂ ಕೆಲಸದಲ್ಲಿ ನಿಮಗೆ ಅಡ್ಡಿ ಮಾಡಬಹುದು, ಅದಕ್ಕೋಸ್ಕರ ಸ್ವಲ್ಪ ಗಮನ ಇರಲಿ. ಯಾರು ಅಡ್ಡಿ ಮಾಡೋದಕ್ಕಿಂತ ಮುಂಚೆನೆ, ಅಬ್ಜೆಕ್ಷನ್ ಮಾಡೋದಕ್ಕಿಂತ ಮುಂಚೆನೆ ನೀವು ಮಾಡಬೇಕಾಗಿರುವಂತ ಕೆಲಸವನ್ನ ಬೇಗನೆ ಮಾಡಿ ಮುಗಿಸ್ಬಿಡುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳು ಇವತ್ತು ಕೆಲಸವನ್ನ ನಾಳೆಗೆ ಮುಂದೂಡುವಂತಹ ಸಾಧ್ಯತೆಗಳಿದೆ. ಇವತ್ ಮಾಡೋ ಕೆಲಸ ನಾಳೆ ಮಾಡಿದ್ರೆ ಆಯ್ತು ಬಿಡಪ್ಪ ಅನ್ನುವಂತಹ ಯೋಚನೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವತ್ತಿನ ಕೆಲಸ ಅವತ್ತೇ ಮಾಡುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ವಿಚಾರ. ಇನ್ನು ನಿಮ್ಮ ಸಂಗಾತಿಯ ಜೊತೆಗೆ ಸಂತೋಷಕರವಾಗಿರತಕ್ಕಂತಹ ಮಾತುಕತೆಗಳನ್ನ ಮಾತಾಡುವಂತಹ ಸಾಧ್ಯತೆಗಳಿದೆ. ಇದರಿಂದ ಅನ್ಯೋನ್ಯತೆ, ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನುವಂಥದ್ದು ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನಿಮ್ಮ ಕೋಪ ಕಡ್ಡಿಯನ್ನು ಗುಡ್ಡು ಮಾಡಬಹುದು, ಸಣ್ಣ ವಿಚಾರಗಳಿದ್ರೂ ಕೂಡ ದೊಡ್ಡದನ್ನಾಗಿ ಮಾಡಬಹುದು. ಹಾಗಾಗಿ ಕೋಪವನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಮ್ಮ ಕುಟುಂಬದ ಸದಸ್ಯರ
ಸಮಾಧಾನಕ್ಕೆ ಕಾರಣವಾಗುವಂಥದ್ದು, ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನೀವು ಕಾರಣವಾಗುವಂತಹ ಸಾಧ್ಯತೆಗಳು ಬರುತ್ತೆ. ಇವತ್ತು ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಕೋಪ, ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 2. ಬನ್ನಿ ಹಾಗಿದ್ರೆ ಮೀನ ರಾಶಿಯವರ ಫಲವನ್ನ ನೋಡೋಣ. ಮೀನ ರಾಶಿಯವರು ಇವತ್ತು ನೀವು ಹೆಚ್ಚೇನು ಮಾಡದೆ ಇತರರ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತೀರಿ. ಇದೊಂದು ಪರಿಪೂರ್ಣವಾಗಿರುವಂತಹ ದಿನ. ಅಂದ್ರೆ ಏನಾಗಿರುತ್ತೆ, ಸೆಂಟರ್ ಆಫ್ ಅಟ್ರಾಕ್ಷನ್, ನೀವು ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು ಆಗಿರ್ತೀರಿ. ಏನೋ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಜನ ನಿಮ್ಮನ್ನ ಗಮನಿಸ್ತಾರೆ. ನಿಮ್ಮ ಬಗ್ಗೆ ಒಂದು ಅತಿಯಾದ ಒಂದು ವಿಶ್ವಾಸ, ನಂಬಿಕೆ, ಕಾಳಜಿಯನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಪ್ರೀತಿಯಲ್ಲಿ ನಿರಾಶರಾಗಬಹುದಾದ್ರೂ ಕೂಡ ಪ್ರೇಮಿಗಳು ಯಾವತ್ತಿಗೂ ಹಸನ್ಮುಗಿಯಾಗಿರ್ತಾರೆ. ಆ ಒಂದು ಕೋಪ, ಸಿಟ್ಟು ಬಹಳ ದಿನಗಳವರೆಗೆ ಇರೋದಿಲ್ಲ. ಹಾಗಾಗಿ ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ. ಏನಪ್ಪ ಪ್ರೇಮಿಗಳಲ್ಲಿ ಪತಿ ಪತ್ನಿಗಳಲ್ಲಿ ಈ ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆ ಅಂತೇಳಿ ಚಿಂತೆ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಹೊಂದಾಣಿಕೆ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಒಳ್ಳೆ ಅನುಕೂಲತೆಗಳು ಮುಂದೆ ನಿಮಗೆ ಆಗುವಂಥದ್ದು. ಈ ಸಂದರ್ಭವೇ ಇದೇ ತರ ಇರುತ್ತೆ ಅಂತೇಳಿ ಅನ್ಕೊಳ್ಳಿಕ್ ಹೋಗ್ಬೇಡಿ. ನಿಮ್ಮ ಶ್ರಮ ಮತ್ತು ತಾಳ್ಮೆ ಮೂಲಕ ನಿಮ್ಮ ಯಾವುದೇ ಒಂದು ಗುರಿಗಳಿದ್ರು ಕೂಡ ನೀವು ತಲುಪುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ತಾಳ್ಮೆ ವಹಿಸಿ, ಶ್ರಮ ವಹಿಸಿ, ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಹೆಚ್ಚಾಗಿ ದೂರದ ಸ್ಥಳದಿಂದ ಕೊನೆಯ ಈ ದಿನದ ಕೊನೆಯಲ್ಲಿ ಸಂಜೆಯಲ್ಲಿ ಶುಭವಾದಂತಹ ಸುದ್ದಿಯನ್ನ ಕೇಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ನಿಮ್ಮ ನೆರೆಹೊರೆಯವರು ನಿಮ್ಮ ವೈವಾಹಿಕ ಜೀವನಕ್ಕೆ ತೊಂದರೆ ಮಾಡಲಿಕ್ಕೆ ಪ್ರಯತ್ನಿಸಬಹುದಾದ್ರೂ ಕೂಡ ಕೊನೆಗೆ ಅದು ಯಾವ ತೊಂದರೆಗಳು ಆಗಲ್ಲ. ನೀವಿಬ್ರೂ ಕೂಡ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಮೇಲೆ ಕೆಲವೊಂದು ಜನಗಳ ಕಣ್ಣುಗಳು ಕಂಡು ಬರ್ತಾ ಇರತಕ್ಕಂಥದ್ದು, ನಿಮಗೂ ಕೂಡ ಆ ಫೀಲಿಂಗ್ಸ್ ಇದೆ, ನಮ್ಮ ಬಗ್ಗೆ ಜನಗಳಿಗೆ ಒಳ್ಳೆ ಅಭಿಪ್ರಾಯ ಇಲ್ಲಲ್ಲಪ್ಪ ಅಂತ. ಎಲ್ಲರೂ ಅದೇ ತರ ಇರಲ್ಲ, ಕೆಲವೊಂದು ಜನಗಳಿಂದ ಸ್ವಲ್ಪ ಬೇಸರ ನಿಮಗೆ ಇದೆ. ಸ್ವಲ್ಪ ಅದ್ರ ಬಗ್ಗೆ ಕಣ್ಣಿಟ್ಟಿರಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇಡಿ. ಸ್ವಲ್ಪ ಇತ್ತೀಚೆಗೆ ಅತಿಯಾಗಿ ವೇಟ್ ಆಗುವಂತ ರೀತಿಯಲ್ಲಿ ಕಂಡು ಬರುತ್ತೆ. ಮಾನಸಿಕವಾಗಿ ಎಲ್ಲ ಒಂದ್ ಕಡೆ ನಾನು ದಪ್ಪ ಆಗ್ತಾ ಇದ್ದೀನಿ, ಅಥವಾ ನನಗೆ ಸ್ವಲ್ಪ ಎಲ್ಲ ಒಂದ್ ಕಡೆ ಸುಸ್ತಾಗ್ತಾ ಇದೆ, ಈ ರೀತಿಯಾದಂತ ಫೀಲಿಂಗ್ ನಿಮಗಿದೆ. ಅದ್ರ ಬಗ್ಗೆ ನೀವು ಜಾಗರೂಕರ ಆಗುವಂಥದ್ದು ಒಳ್ಳೇದು. ತರಾತುರಿಯಲ್ಲಿ ಯಾವುದೇ ಹೂಡಿಕೆಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಜೆಂಟ್ಗೆ ಅಂಥದ್ದು ಅರ್ಜೆಂಟ್ ಏನಿಲ್ಲ. ಹಣಕಾಸಿನ ಸ್ಥಿತಿಗತಿ ಅಂದಾಗ ಯೋಚನೆ ಮಾಡಿಕೊಂಡು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೇದು. ಯಾಕಂತಂದ್ರೆ ದುಡುಕಿ ನಿರ್ಧಾರ ತೆಗೆದುಕೊಂಡ್ರೆ ಅದರ ಪರಿಣಾಮ ನಿಮಗೆ ಆಗೋದು. ಹಾಗಾಗಿ ತಾಳ್ಮೆ ವಹಿಸಿ ನೀವು ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇವತ್ತು ನಿಮಗೆ ಖಂಡಿತವಾಗಿಯೂ ಒಳ್ಳೆ ದಿನ ಆಗಿ ಪರಿವರ್ತನೆ ಆಗುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿಯವರ ಅದೃಷ್ಟ ಸಂಖ್ಯೆ 9.